स्टूडेंट्स कॉर्पोरेट अकाउंटिंग ओके ना कॉर्पोरेट अकाउंटिंग ओल्ड सिलेबस चाप्टर ओल्ड सिलेबस चाप्टर प्रॉफिट प्रायर टू इनकॉर्पोरेशन प्रॉफिट प्रायर टू इनकॉर्पोरेशन फर्स्ट इनकॉर्पोरेशन इनकॉर्पोरेशन कंपनी रजिस्ट्रेशन आगे कंपनी रजिस्टर्ड आगे अथवा इनकॉर्पोरेशन आगे प्रायर अंद्रे बिफोर द रजिस्ट्रेशन बिफोर द इनकॉर्पोरेशन प्रॉफिट अंद्रे गोत्तु अंद्रे प्रॉफिट्स अर्न बिफोर रजिस्ट्रेशन बिफोर इनकॉर्पोरेशन चाप्टर ना नावु प्रॉफिट प्रायर टू इनकॉर्पोरेशन चाप्टर ना टॉपिक ना अकाउंटिंग ತೋರಿಸ್ತೀವಿ ಅಂತ ಹೇಳಿದ್ರೆ ಈಗ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಪರ್ಚೇಸ್ ಮಾಡುತ್ತೆ ಅಥವಾ ಒಂದು ಕಂಪನಿ ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ಪರ್ಚೇಸ್ ಮಾಡಿದಾಗ ಓಕೆಗಾ ಒಂದು ಬಿಸ್ನೆಸ್ ನ ಪರ್ಚೇಸ್ ಮಾಡಿದಾಗ ರನ್ನಿಂಗ್ ಬಿಸ್ನೆಸ್ ನ ಪರ್ಚೇಸ್ ಮಾಡಿದಾಗ ಒಂದು ಕಂಪನಿ ಇನ್ನೊಂದು ಬಿಸ್ನೆಸ್ ರನ್ನಿಂಗ್ ಬಿಸ್ನೆಸ್ ನ ಪರ್ಚೇಸ್ ಮಾಡಿದಾಗ ಓಕೆನಾ ಪರ್ಚೇಸ್ ಮಾಡಿರೋ ಮಾಡ್ತಾನೆ ಮಾಡಿದ ದಿನಾನೇ ರಿಜಿಸ್ಟ್ರೇಷನ್ ಆಗಕ್ಕಾಗುತ್ತಾ ನೋಡಿ ಅವನು ಆಲ್ರೆಡಿ ಎಂತ ಬಿಸ್ನೆಸ್ ನ ಪರ್ಚೇಸ್ ಮಾಡಿರ್ತಾನೆ ರನ್ನಿಂಗ್ ಬಿಸ್ನೆಸ್ ನ ಪರ್ಚೇಸ್ ಮಾಡಿರ್ತಾನೆ ಕರೆಕ್ಟಾ ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ಕಂಪನಿ ಅಥವಾ ಎಕ್ಸ್ ಬಿಸ್ನೆಸ್ ಅಂತ ಇರುತ್ತೆ ಎಕ್ಸ್ ಬಿಸ್ನೆಸ್ ನವರು ಫಸ್ಟ್ ಆಫ್ ಜನವರಿ 2019 ಅಲ್ಲಿ ಓಕೆನಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ ಓಕೆನಾ ಕಂಪನಿ ಕೂಡ ಇನ್ನೊಂದು ಕಂಪನಿ ಫಸ್ಟ್ ಆಫ್ ಜನವರಿ 2019 ಅಲ್ಲಿ ಪರ್ಚೇಸ್ ಮಾಡುತ್ತೆ ಓಕೆನಾ ಇದು ಹೊಸ ಬಿಸ್ನೆಸ್ ನ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಈ ಬಿಸ್ನೆಸ್ ಏನಾಗಬೇಕಾಗುತ್ತೆ ಇನ್ಕಾರ್ಪೊರೇಷನ್ ಆಗಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾ ಈಗ ಆಲ್ರೆಡಿ ಜನವರಿ ಇಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ ಜನವರಿ ಇಂದ ಏನ್ ಮಾಡಿರ್ತಾರೆ ಬಿಸ್ನೆಸ್ ಸ್ಟಾರ್ಟ್ ಆಗಿರುತ್ತೆ ಆದ್ರೆ ಜನವರಿ 2019 ಅಲ್ಲಿ ರಿಜಿಸ್ಟ್ರೇಷನ್ ಗೆ ಅಂತ ಹೇಳಿ ಅಪ್ಲೈ ಮಾಡ್ತಾರೆ ರಿಜಿಸ್ಟ್ರೇಷನ್ ಗೆ ಅಂತ ಹೇಳಿ ಇನ್ಕಾರ್ಪೊರೇಷನ್ ಗೆ ಅಂತ ಹೇಳಿ ಅವರಿಗೆ ಸಪೋಸ್ 31st of March 2019 ಅಲ್ಲಿ ರಿಜಿಸ್ಟ್ರೇಷನ್ ಆಯ್ತು ಅಂತ ಇಟ್ಕೊಳ್ಳಿ ಓಕೆನಾ ಆಗ ಜನವರಿ 2019 ಇಂದ 31st March 2019 ವರೆಗೂ ನಾವು ರಿಜಿಸ್ಟ್ರೇಷನ್ ಗೆ ಹಿಂದೆ ಅಂದ್ರೆ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪ್ರಯರ್ ಟು ಇನ್ಕಾರ್ಪೊರೇಷನ್ ಡೇಟ್ ಅಲ್ಲಿ ಬಿಸ್ನೆಸ್ ನಡೆದಿದೆ ಕರೆಕ್ಟಾ ಈಗ ಕ್ಲೋಸ್ ಮಾಡತಕ್ಕಂತ ಡೇಟ್ ಯಾವ್ದಪ್ಪ ಅಂದ್ರೆ 31st December 2019 ಈಗ ಇಲ್ಲಿಂದ ಇಲ್ಲಿಗೆ ನಾವು ಬಿಸ್ನೆಸ್ ಅನ್ನ ಮಾಡಿರ್ತೀವಿ ನಮ್ಮ ಹತ್ರ ಒಂದಷ್ಟು ಏನ್ ಬಂದಿರುತ್ತೆ ಪ್ರಾಫಿಟ್ ಬಂದಿರುತ್ತೆ ಇಷ್ಟು ಪ್ರಾಫಿಟ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಟು ನೆಟ್ ಪ್ರಾಫಿಟ್ ಅಂತ ತೋರಿಸಿರ್ತೀವಿ ಕರೆಕ್ಟಾ ಆದ್ರೆ ಏನ್ ಹೇಳುತ್ತೆ ರೂಲ್ಸ್ ಅಂತ ಹೇಳಿದ್ರೆ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ನೀನು ಅರ್ನ್ ಮಾಡಿರ್ತಕ್ಕಂತ ನೆಟ್ ಪ್ರಾಫಿಟ್ ಜನವರಿ ಟು ಡಿಸೆಂಬರ್ 2019 ವರೆಗೂ ಏನ್ ಅರ್ನ್ ಮಾಡಿದ್ಯ ಅದು ಕಂಪ್ಲೀಟ್ ನೆಟ್ ಪ್ರಾಫಿಟ್ ನ ನೆಟ್ ಪ್ರಾಫಿಟ್ ಅಂತ ಕರೆಯೋಕೆ ಆಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ಜನವರಿ ಟು ಡಿಸೆಂಬರ್ ಅಲ್ಲಿ ಓಕೆನಾ ಒಂದ್ ಅಷ್ಟು ಪ್ರಾಫಿಟ್ ನ ನೀನು ಇನ್ಕಾರ್ಪೊರೇಷನ್ ಆಗೋದಕ್ಕೆ ಮುಂಚಿತವಾಗ್ಲೇ ಅರ್ನ್ ಮಾಡಿದ್ಯ ಇನ್ನೊಂದಷ್ಟು ಪ್ರಾಫಿಟ್ ನ ಇನ್ಕಾರ್ಪೊರೇಷನ್ ಆದ್ಮೇಲೆ ಅರ್ನ್ ಮಾಡಿದ್ಯ ಇದನ್ನ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂತ ಹೇಳ್ತೀವಿ ಇದನ್ನ ಪೋಸ್ಟ್ ಇನ್ಕಾರ್ಪೊರೇಷನ್ ಅಂತ ಹೇಳ್ತೀವಿ ಪ್ರಯರ್ ಟು ಇನ್ಕಾರ್ಪೊರೇಷನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಅಂತ ಹೇಳ್ತೀವಿ ಈಗ ನಮ್ಗೆ ಪ್ರಾಬ್ಲಮ್ ಎಲ್ಲ ಇಷ್ಟೇ ನಾವು ಪ್ರಾಫಿಟ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ನಮ್ಗೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗಿರುತ್ತೆ ಒಂದಷ್ಟು ಏನ್ ಬಂದಿರುತ್ತೆ ಇನ್ಕಮ್ಸ್ ಬಂದಿರುತ್ತೆ ಹೌದಾ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ನೆಲ್ಲ ಡೆಬಿಟ್ ಅಲ್ಲಿ ಹಾಕಿರ್ತೀವಿ ಇನ್ಕಮ್ಸ್ ಎಲ್ಲ ಕ್ರೆಡಿಟ್ ಅಲ್ಲಿ ಹಾಕಿರ್ತೀವಿ ಬಂದಿರೋದನ್ನ ನೆಟ್ ಪ್ರಾಫಿಟ್ ಅಂತ ಹೇಳಿದೀವಿ ಹೌದಾ ರೂಲ್ಸ್ ಪ್ರಕಾರ ಈ ನೆಟ್ ಪ್ರಾಫಿಟ್ ತಪ್ಪು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸರಿ ಪ್ರಾಫಿಟ್ ಏನು ಸರ್ ಅಂತ ಹೇಳಿದ್ರೆ ಏನೇ ಪ್ರಾಫಿಟ್ ಇನ್ಕಾರ್ಪೊರೇಷನ್ ಗೆ ಮುಂಚೆ ಆಗಿರ್ತಕ್ಕಂಥದ್ದನ್ನ ಪ್ರಯರ್ ಟು ಪ್ರಾಫಿಟ್ ಇನ್ಕಾರ್ಪೊರೇಷನ್ ಏನಿದೆ ಅದನ್ನ ನೆಟ್ ಪ್ರಾಫಿಟ್ ಅಂತ ಕರಿಬಾರ್ದು ಅದನ್ನ ನೀವು ಏನಂತ ಕರಿಬೇಕಂತೆ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿಬೇಕಂತೆ ಏನಂತ ಕರಿಬೇಕಂತೆ
ಕ್ಯಾಪಿಟಲ್ ರಿಸರ್ವ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಬೇಕಾದರೂ ಕರೀಬಹುದು. ಅರ್ಥ ಆಗ್ತಿದ್ಯಾ? ಅಲ್ಲಿಗೆ ಇನ್ಕಾರ್ಪೊರೇಷನ್ ಹಿಂದಿನ ದಿನಗಳದ್ದು ಏನಿದೆ ಅದನ್ನೆಲ್ಲ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂತೆ. ಈಗ ದೊಡ್ಡ ತೊಂದರೆ ಆಯ್ತು. ಏನ್ ತೊಂದರೆ ಅದು ಸರ್? ಈಗ ನಾವು ಹಾಗಾದ್ರೆ ಎರಡೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ಬೇಕಾ? ಜನವರಿ ಟು ಮಾರ್ಚ್ ಗೆ ಮೂರ್ ತಿಂಗಳಿಗೆ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಹೌದಾ? ಏಪ್ರಿಲ್ ಟು ಡಿಸೆಂಬರ್ ಒಂಬತ್ತು ತಿಂಗಳಿಗೆ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ಬೇಕಂದ್ರೆ ಬೇಕಾಗಿಲ್ಲ. ನಾವೇನ್ ಮಾಡ್ತೀವಿ, ಒಂದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎರಡು ಕಾಲಂ ಹಾಕೋತೀವಿ, ಒಂದು ಪ್ರಯರ್ ಇನ್ಕಾರ್ಪೊರೇಷನ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಅಂತ. ಡೆಬಿಟ್ ಅಲ್ಲಿ ಎರಡು ಕಾಲಂ, ಕ್ರೆಡಿಟ್ ಅಲ್ಲಿ ಎರಡು ಕಾಲಂ ಹಾಕೋತೀವಿ. ಇದು ಗೊತ್ತಾಯ್ತು ಹೆಂಗ್ ಮಾಡೋದು. ಆದ್ರೆ ಕೆಲವು ಎಕ್ಸ್ಪೆನ್ಸಸ್ ಇರುತ್ತೆ, ಆ ಎಕ್ಸ್ಪೆನ್ಸಸ್ ಏನ್ ಮಾಡಿರ್ತೀವಿ, ಪ್ರಯರ್ಗೂ ಪೋಸ್ಟ್ಗೂ ಸೇರಿಸ್ಬಿಟ್ಟು ಟೋಟಲ್ ಅಮೌಂಟ್ ಇಷ್ಟು ಅಂತ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಈಗ ರೆಂಟ್ ಕಟ್ಟಿರ್ತೀವಿ, ಪ್ರಿಂಟಿಂಗ್ ಆಗಿರುತ್ತೆ, ಸ್ಟೇಷನರಿ ಆಗಿರುತ್ತೆ, ಸ್ಯಾಲರಿ ಕೊಟ್ಟಿರ್ತೀವಿ, ಹೌದಾ? ಇನ್ನೊಂದಷ್ಟು ಅಡ್ವರ್ಟೈಸ್ಮೆಂಟ್ ಆಗಿರುತ್ತೆ, ಬೇರೆ ಬೇರೆ ಏನೇನೋ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಕರೆಕ್ಟಾ? ಆ ಎಕ್ಸ್ಪೆನ್ಸಸ್ ಎಲ್ಲ ಒಂದ್ ವರ್ಷಕ್ಕೆ ಇಷ್ಟು ಅಂತ ತೋರಿಸ್ಬಿಟ್ಟಿರ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ. ಈಗ ನಾವು ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಲ್ಲಿ ಎಷ್ಟಾಗಿದೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಎಷ್ಟಾಗಿದೆ ಅಂತ ನಾವೇನ್ ಮಾಡ್ಬೇಕಾಗುತ್ತೆ, ಅಪೋರ್ಷನ್ಮೆಂಟ್ ಮಾಡಬೇಕಾಗುತ್ತೆ, ಸೆಪರೇಟ್ ಮಾಡಬೇಕಾಗುತ್ತೆ. ಆ ಸೆಪರೇಟ್ ಮಾಡೋದನ್ನೇ ನಾವು ಪ್ರಾಫಿಟ್ ಇನ್ಕಾರ್ಪೊರೇಷನ್, ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಲ್ಲಿ ಕಲಿತಕ್ಕಂಥದ್ದು. ನೋಡಿ, ಕೆಲವು ಎಕ್ಸ್ಪೆನ್ಸಸ್ ನ ನಾವು ಸೇಲ್ಸ್ ಮುಖಾಂತರ ಏನ್ ಮಾಡಬಹುದು, ಅಪೋರ್ಷನ್ ಮಾಡಬಹುದು. ಕೆಲವು ಎಕ್ಸ್ಪೆನ್ಸಸ್ ನ ಪರ್ಚೇಸಸ್ ಮುಖಾಂತರ ಏನ್ ಮಾಡಬಹುದು, ಅಪೋರ್ಷನ್ ಮಾಡಬಹುದು, ಹೌದಾ? ಸೊ ಹಾಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ಈ ಚಾಪ್ಟರ್ ಅಲ್ಲಿ ಕಲಿಬೇಕಾಗಿರೋದು, ನಾವು ಸೇಲ್ಸ್ ರೇಷಿಯೋ ಕಂಡುಹಿಡಿಬೇಕು, ಪರ್ಚೇಸ್ ರೇಷಿಯೋ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು? ಸೇಲ್ಸ್ ರೇಷಿಯೋ, ಪರ್ಚೇಸ್ ರೇಷಿಯೋ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದಷ್ಟು ಟೈಮ್ ರೇಷಿಯೋ ನಲ್ಲಿ ಮಾಡಬೇಕಾಗುತ್ತೆ. ಟೈಮ್ ರೇಷಿಯೋ ಅಂದ್ರೆ ಏನು? ಟೈಮ್ ಪೀರಿಯಡ್ ನೋಡಿ, ಜನವರಿ ಟು ಮಾರ್ಚ್, ಜನವರಿ ಟು ಮಾರ್ಚ್ ಮೂರು ತಿಂಗಳು, ಏಪ್ರಿಲ್ ಟು ಡಿಸೆಂಬರ್ ಒಂಬತ್ತು ತಿಂಗಳು, 3:9 ಅಥವಾ 1:3, ಅದನ್ನ ಟೈಮ್ ರೇಷಿಯೋ ಅಂತ ಕರೀತೀವಿ. ಅರ್ಥ ಆಯ್ತಾ? ಸೇಲ್ಸ್ ರೇಷಿಯೋ ಒಂದಷ್ಟು ಮಾಡ್ತೀವಿ, ಒಂದ್ ವರ್ಷಕ್ಕೆ 12 ಲಕ್ಷ ಏನಾಗಿತ್ತು, ಸೇಲ್ಸ್ ಆಗಿತ್ತು. 12 ಲಕ್ಷದಲ್ಲಿ 3 ಲಕ್ಷ ಸೇಲ್ಸ್ ಪ್ರೀ ಇನ್ಕಾರ್ಪೊರೇಷನ್ ಅಲ್ಲಿ ಆಗಿತ್ತು, ಆಗ 3 ಲಕ್ಷ. ಇನ್ನು ಉಳಿದಿದ್ದ 9 ಲಕ್ಷ ಏನಾಗಿತ್ತು, ಪೋಸ್ಟ್ ಇನ್ಕಾರ್ಪೊರೇಷನ್. ಅಲ್ಲಿಗೆ 3 ಲಕ್ಷ, 9 ಲಕ್ಷ, 3:9 ಅಗೈನ್ 1:3. ಲೈಕ್ ದಿಸ್ ವಿ ಹ್ಯಾವ್ ಟು ಟೇಕ್ ಇಟ್. ಅರ್ಥ ಆಗ್ತಿದ್ಯಾ? ಇದನ್ನೇ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಈಗ ಒಂದು ಎರಡ್ ಮೂರು ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ 6 ಮಾರ್ಕ್ಸ್ ಒಂದಷ್ಟು ಕ್ವಶನ್ಸ್ ಮಾಡ, ಆಮೇಲೆ ಉಳಿದಿದ್ದನ್ನು ಮಾಡ. ಓಕೆನಾ?